हाय हेलो नमस्ते वेलकम टू निम्मेल नेचिन शो जॉली राइड व्हील्स ऑन रोड नानु निम्मा वीणा पन्नप्पा लास्ट वीक नम्म जॉली राइड एपिसोड नल्ली मिस्टर तरण सुधीर अवर कार पैशन बग्गे तिळ्कोंड्वि हागेने होसदागि लॉन्च आदंत महेंद्रा तार जीप बग्गे तिळ्कोंड्वि ಹಾಗಾದ್ರೆ ಈ ವಾರದ ನಮ್ಮ ಸ್ಟಾರ್ ಗೆಸ್ಟ್ ಯಾರು ಯಾವ ವೆಹಿಕಲ್ ಮಾರುಕಟ್ಟೆಗೆ ಬಂದಿದೆ ಎಲ್ಲವನ್ನೂ ತಿಳಿಸ್ಕೊಡ್ತೀನಿ ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್ ಈ ವಾರದ ಮೈ ಪ್ಯಾಶನ್ ನಲ್ಲಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿರೋ ಈ ಸೆಲೆಬ್ರಿಟಿ ಎರಡು ಅದ್ಭುತ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಎರಡು ಅಷ್ಟೇ ಸೂಪರ್ ಡೂಪರ್ ಹಿಟ್ ಆಗಿದೆ ಅವರು ಯಾರು ಅಂತ ಕಾಯ್ತಾ ಇದ್ದೀರಾ ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅದ್ದೂರಿ ಹಾಗೂ ಅಂಬಾರಿ ಚಿತ್ರದ ನಿರ್ದೇಶಕ ಮಿಸ್ಟರ್ ಅರ್ಜುನ್ ಅವರು ಅರ್ಜುನ್ ಸರ್ ವೆಲ್ಕಮ್ ಟು ಆ ಶೋ ಜಾಲಿ ರೈಡ್ ಥ್ಯಾಂಕ್ ಯು ವೆರಿ ಮಚ್ ಸೊ ಫಸ್ಟ್ ಆಫ್ ಆಲ್ ಇವತ್ತು ನಿಮ್ಮ ಅದ್ದೂರಿ ಮೂವಿ 100 ಡೇಸ್ ಟಚ್ ಆಗಿದೆ ಸೊ ಹೌ ಆರ್ ಯು ಫೀಲಿಂಗ್ ಒಬ್ಬ ನಿರ್ದೇಶಕನಿಗೆ ಇದಕ್ಕಿಂತ ದೊಡ್ಡ ಖುಷಿ ಏನು ಇರಲ್ಲ ಯಾಕೆ ಅಂತಂದ್ರೆ ಮೊದಲನೇ ಸಿನಿಮಾ ಅಂಬಾರಿ ಕೂಡ 100 ಡೇಸ್ ಆಗಿತ್ತು ಅದಕ್ಕೆ ಡಬಲ್ ಆಗಿ ಇದು ದೊಡ್ಡ ಮಟ್ಟದ ಹಿಟ್ ಇದು 100 ಡೇಸ್ ಆಗಿದೆ ಅಂದ್ರೆ ಇದೆಲ್ಲ ಸಕ್ಸೆಸ್ ನನ್ನ ಕರ್ನಾಟಕದ ಜನತೆಗೋಸ್ಕರನೇ ಇಟ್ಟಿರುವಂತದ್ದು ಯಾಕೆ ಅಂತಂದ್ರೆ ಅವರಿಂದಾನೇ ಇವತ್ತು ಈ ಸಕ್ಸೆಸ್ ಸಿಕ್ಕಿರುವಂತದ್ದು ಅಂದ್ಲೋ ಆ ದಿನ ಅಂದ್ಲೋ ಈ ದಿನ ಓಡ್ ಬಂದ್ಲು ಆ ದಿನ ಓಡೋಗ್ಬಿಟ್ಲು ಈ ದಿನ ಅಪಾರ್ಟ್ ಫ್ರಮ್ ಮೂವಿ ಸೊ ನಿಮಗೆ ವೆಹಿಕಲ್ ಬಗ್ಗೆ ನಿಮಗೆ ಶೋ ಬಗ್ಗೆ ಗೊತ್ತಾಯಿದೆ ಸೊ ಇಟ್ಸ್ ಅಬೌಟ್ ವೆಹಿಕಲ್ಸ್ ಸೊ ನಿಮಗೆ ಯಾವ ಥರ ಪ್ಯಾಶನ್ ಇದೆ ಕಾರ್ ಬಗ್ಗೆ ಇದೆಯಾ ಬೈಕ್ ಬಗ್ಗೆ ಇದೆಯಾ ಅಂದರೆ ನಮಗೆ ಯಾಕೆಂತಂದರೆ ಕಾರ್ ಬಗ್ಗೆ ಇವಾಗ ಬಂದಿದೆ ಪ್ಯಾಶನ್ ಅನ್ನೋದು ಬಟ್ ಫಸ್ಟು ನಮಗೆ ಅಂಥ ಬೈಕು ಕಾರೆಲ್ಲ ತಗೊಳ್ಳುವಷ್ಟು ನಾವು ಅಷ್ಟು ಇದಾಗಿರಲಿಲ್ಲ ಅಂದರೆ ಅವಾಗ ನಮಗೊಂದು ಕ್ರೇಜ್ ಅಂದರೆ ಸೈಕಲ್ ಸೈಕಲ್ ಅಂತ ಹೇಳಿದಾಗ ನೆನಪಾಯ್ತು ಅಂಬಾರಿ ಮೂವಿಲಿ ಸೈಕಲ್ ಇದೆ ಅದು ನಿಮ್ದೇ ಅಂತ ಕೇಳ್ಪಟ್ಟೆ ಸೊ ನಿಜವಾಗ್ಲೂ ಹಾಗೆ ಇಟ್ಟಿದ್ದೀರಾ ಹಂಗೆ ಇದೆ ಪ್ರತಿಯೊಂದು ಅಂದ್ರೆ ಅದಕ್ಕಿಂತ ಮುಂಚೆ ಇನ್ನೂ ಒಂದು ಸೈಕಲ್ ಇತ್ತು ನಾವು ನಮ್ಮ ಸೈಕಲ್ಗೆ ಯಾಕೆಂತಂದ್ರೆ ನಮ್ಗೆ ಅದೇ ಆಡಿ ಕಾರು ಆ ಸೈಕಲ್ಲೇ ಒಂದು ಅದರಲ್ಲಿ ವೀಲಿಂಗ್ ಒಂದು ಆಯಬುಜ ಬೈಕ್ ಅದನ್ನೇ ಆತರ ಫೀಲ್ ಮಾಡ್ತಾ ಇದ್ವಿ ನಮ್ಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಟ್ ಮಾಡ್ತಾ ಇದ್ವಿ ಅದಕ್ಕೆಲ್ಲ ಮಣಿಗಳೆಲ್ಲ ಪೋಣಿಸಿ ಅದಕ್ಕೊಂದು ಯಾವುದೋ ಒಂದು ಹೆಸರನ್ನ ಬರೆದು ಎಕ್ಸಾಕ್ಟ್ಲಿ ಅಂಬಾರಿ ಅಂತ ಅಂದ್ಬಿಟ್ಟು ಹೆಸರು ಬರೆದು ಮತ್ತೆ ಅದಕ್ಕೆಲ್ಲ ಒಳ್ಳೆ ಬೆಲ್ ಗಳನ್ನ ಹಾಕ್ಸಿ ಮತ್ತೆ ಆಮೇಲೆ ಹೌದು 100% ಯಾಕೆಂತಂದ್ರೆ ಕಾಲೇಜ್ ಇತ್ತು ಅಂತಂದಾಗ ಒಂದೆಲ್ಲ ಎಲ್ಲ ಆಸೆಗಳೆಲ್ಲ ಇರ್ತಾವಲ್ಲ ಅದಕ್ಕೋಸ್ಕರನೇ ಅಂಬಾರಿನ ಆ ಮಟ್ಟಕ್ಕೆ ರೆಡಿ ಮಾಡ್ಕೊಂಡಿದ್ವಿ ಆವಾಗ ಆ ಇದಕ್ಕೆ ಅವತ್ತಿನ ಜೀವನಕ್ಕೆ ಅದೇ ದೊಡ್ಡ ನಮ್ಗೆ ಅಯಾಬುಜ ಬೈಕು ಅದೇ ದೊಡ್ಡ ಆಡಿ ಕಾರ್ ನಮಗೆ ಆಕಾಶ ನೀನೆ ನೀಡೊಂದು ಗೋಡು ಬಂತೀಗ ಪ್ರೀತಿ ಹಾರಿ ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲುದಾರಿ ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡಲಿ ಪ್ರೀತಿಯ ಅಂಬಾರಿ ನಮ್ಗೆ ಅವತ್ತು ಅದೇ ಇದ್ದಿದ್ದು ದೇವ್ರು ಇವತ್ತು ಬೆಳೀತಾ 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 ಅದಾದ್ಮೇಲೆ ಒಂದು CBZ ಬೈಕ್ ತಗೊಳ್ಳುವಂಥದ್ದೊಂದು ಇದ್ದಿದ್ದು ಅದತ್ತ ಅಂದರೆ ನನಗೆ ನಾನೇನೋ ಒಂದು ತಗೋಬೇಕು ಅಂತಂದಾಗ ಅದಕ್ಕೆ ದೇವರು ಬೆನ್ನೆಲುಬಾಗ್ತಾ ಹೋಗ್ತಾ ಇದ್ದಾನೆ ಅಂದರೆ ಸಿನಿಮಾದಲ್ಲಾಗ್ಬೋದು ಈ ವಿಚಾರದಲ್ಲಾಗ್ಬೋದು ಇವಾಗ ಇಲ್ಲಿ ನನ್ನ ಇದೊಂದು ಸೆಕೆಂಡ್ ಅಂಬಾರಿ ಇತ್ತು ಅಲ್ಲ ಥರ್ಡ್ ಅಂಬಾರಿ ಇದು ಅಂದ್ರೆ ಫಸ್ಟ್ ಸೈಕಲ್ ಸೆಕೆಂಡ್ ನಂದು CBZ ಥರ್ಡ್ ಒನ್ ಮೈ ಸ್ವಿಫ್ಟ್ ಓಕೆ ನೆಕ್ಸ್ಟ್ ಅಂಬಾರಿ ಯಾವುದು ಸರ್ ನೆಕ್ಸ್ಟ್ ಅಂಬಾರಿ ದೇವ್ರು ಕೊಟ್ಟಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಶೋಗೆ ಬಂದಾಗ ಹೇಳ್ತೀನಿ ಅಲ್ಲ ಬಟ್ ಸ್ಟಿಲ್ ನಿಮ್ಗೆ ಈಗ ಮೈಂಡ್ ಅಲ್ಲಿ ಇರುತ್ತಲ್ಲ ನಿಮ್ದು ಡ್ರೀಮ್ ಕಾರ್ ಡ್ರೀಮ್ ವೆಹಿಕಲ್ ಡ್ರೀಮ್ ಬೈಕ್ ಇಲ್ಲ ನನಗೆ ಡ್ರೀಮ್ ಕಾರ್ ಬಂದು ನನಗೆ ಬೈಕ್ ಮೇಲೆ ಯಾಕೆಂತಂದ್ರೆ ಇವಾಗ ನನಗೆ ಬೈಕ್ ಓಡಿಸೋಕೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇವಾಗ ನನಗೆ ಬೈಕ್ ಅಂದರೆ ಬೈಕ್ ಅಂದರೆ ಇವಾಗ ಸ್ವಲ್ಪ ಭಯ ಬೈಕ್ದು ಬಟ್ ಕಾರ್ ಅಂತಂದ್ರೆ ನನಗೆ ಎರಡು ತುಂಬಾ ಇಷ್ಟವಾದ ಗಾಡಿ ಅಂತಂದ್ರೆ BMW ಮತ್ತೆ ಆಡಿ ಓಕೆ ಸೊ ತುಂಬಾನೇ ಇಷ್ಟ ಡ್ರೀಮ್ ಕಾರ್ ಫೀಚರ್ ಅಲ್ಲಿ ನಿಮ್ಮ ಅಂಬಾರಿ ಅದಾಗಿರುತ್ತೆ ಖಂಡಿತ ದೇವರದ ಇದು ಮಾಡಿದ್ರೆ ಖಂಡಿತ ಆಗಿರುತ್ತೆ ಆಲ್ ದಿ ಬೆಸ್ಟ್ ಯೆಸ್ ಸರ್ ನೀವು ಹೇಳಿದ್ರಿ ಟೂ ವೀಲರ್ ಅಲ್ಲಿ ಭಯ ಅಂತ ಏನಾದರೂ ಬ್ಯಾಡ್ ಇನ್ಸಿಡೆಂಟ್ಸ್ ಆಗಿದೆಯಾ ಹೇಗೆ ಅಟ್ಲೀಸ್ಟ್ ಸೈಕಲ್ ಅಲ್ಲಾದ್ರೂ ಸೈಕಲ್ ಅಲ್ಲಿ ಅಂತಂದ್ರೆ ಅಂದ್ರೆ ಮಾಮೂಲಿ ಸೈಕಲ್ ಕಲಿಬೇಕಾದ್ರೆ ಬಿದ್ದಿದ್ದು ಎದ್ದಿದ್ದೆಲ್ಲ ತುಂಬಾನೇ ಇದೆ ಟೂ ವೀಲರಲ್ಲಿ ಒಂದ್ಸರಿ ಫಸ್ಟ್
ಫಸ್ಟ್ ಟೈಮ್ ಟೂ ವೀಲರ್ ಕಲಿಬೇಕಾದ್ರೆ ಆ ಹೀರೋ ಪುಚ್ ಅಂತ ಒಂದು ಬೈಕ್ ಬರ್ತಾ ಇತ್ತು. ಅಂದ್ರೆ ಫಸ್ಟ್ ಟೈಮ್ ಅವಾಗ್ಲೇನೆ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡಿದ್ದು ಕುತ್ಕೊಂಡು ಕೀ ಇಸ್ಕೊಂಬಂದು ಮಾಮಂದು ಗಾಡಿ ಇದ್ದಿದ್ದು ನಮ್ಮ ರವಿ ಮಾಮ ಅಂತ. ಅವರು ಆಕ್ಚುಲಿ ತೀರೋಗಿದ್ದಾರೆ ಇವಾಗ. ಅವ್ರದ್ದೊಂದು ಇತ್ತು ಹೀರೋ ಪುಕ್ ಅಂತ ಅಂದ್ಬಿಟ್ಟು ಒಂದು ದೊಡ್ಡದು ಒಂದು ಚರಂಡಿ ಇತ್ತು, ಅದರಿಂದ ಈ ಕಡೆ ನಿಲ್ಲಿಸಿದ್ರು ಊರಲ್ಲಿ ಹಳ್ಳಿಯಲ್ಲಿ. ಸರಿ ಅಂದ್ಬಿಟ್ಟು ಸ್ಟ್ರೈಟ್ ಹೋಗಿ ಹಿಂಗೆ ಸ್ಟಾರ್ಟ್ ಮಾಡಿ ಹಿಂಗೆ ಗೇರ್ಗೆ ಹಾಕಿದ ತಕ್ಷಣನೇ ಫುಲ್ ಜಂಪ್ ಆ ಕಡೆ ಹೋಗಿ ಬಿದ್ದಿದ್ದೆ ಅಷ್ಟೇ. ಅದೇ ಬೈಕಲ್ಲಾಗಿರೋ ಅದಾದ್ಮೇಲೆ ಒಂದ್ಸರಿ ಬಿದ್ದಾದ್ಮೇಲೆ ಏನು ಭಯ ಇರಲ್ಲ. ಅಂದರೆ ಓ ಬಿದ್ದೋಗಿದ್ದೀವಿ, ಇವಾಗ ಬೀಳದೆ ಇರೋ ಥರ ಏನಾದರೂ ಕಲಿಬೇಕಲ್ಲ ಅಂತಂದಾಗ ಅದನ್ನು ಏನು ಮಾಡಬೇಕು, ಎಕ್ಸಲೇಟರ್ ಹೆಂಗೆ ಕೊಡಬೇಕು ಅದನ್ನೆಲ್ಲ ಹೇಳ್ಕೊಂಡು ಕಲ್ತಿದ್ದು. ಬಟ್ ಕಾರ್ ಮಾತ್ರ ನಾನು ಯಾರ ಹತ್ರನೂ ಏನು ಹೇಳ್ಸ್ಕೊಳ್ಳಿಲ್ಲ. ಓನ್ಲಿ ನಾನು ನೋಡಿ ಕಲ್ತಿದ್ದು ಕಾರ್ ಡ್ರೈವಿಂಗ್. ನಾನು ಎಲ್ಲೂ ಯಾವುದು ಡ್ರೈವಿಂಗ್ ಸ್ಕೂಲ್ಗಾಗಲಿ ಎಲ್ಲಾಗಲಿ ಹೋಗಲಿಲ್ಲ. ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಸರ್? ಡ್ರೈವಿಂಗ್ ಲೈಸೆನ್ಸ್ ಇದೆ ಅಯ್ಯ. ಸದ್ಯಕ್ಕೆ ಬಿಫೋರ್ ಒಂದು 3 months ಬಿಫೋರ್ ಇರಲಿಲ್ಲ ನನ್ನ ಹತ್ರ, ಇವಾಗಿದೆ. ಓಕೆ, ಸೊ ಫಸ್ಟ್ ನೀವು ಡ್ರೈವ್ ಮಾಡಿದ್ದು ಯಾವ ಕಾರ್? ಫಸ್ಟ್ ಡ್ರೈವ್ ಮಾಡಿದೀನಿ, ಬಟ್ ಕಾರ್ ಅಲ್ಲಿ ಡ್ರೈವಿಂಗ್ ಅಂತ ನಾನು ಕಲ್ತಿದ್ದೆ ಈ ಕಾರ್ ತಗೊಂಡೆ ನಾನು ಡ್ರೈವಿಂಗ್ ಕಲ್ತಿದ್ದು. ಬಟ್ ಅದು ನೋಡಿ ಕಲ್ತ್ರಿ ಅಂದ್ರಲ್ಲ, ಅದು ಯಾವ ಕಾರ್? ಯಾವುದು ಅಂದ್ರೆ ಅದು ಇದು ಮಾರುತಿ 800. ಅಂದ್ರೆ ಅದ್ರ ಜೊತೆಲಿ ಹೋಗ್ತಾ ಇರ್ಬೇಕಾದ್ರೆ ಏನ್ ಹಿಂಗೆಲ್ಲ ಆಗ್ತಾರೆ, ಹಿಂಗೆಲ್ಲ ಮಾಡ್ತಾರೆ, ಏನಿದೆಲ್ಲ ಅಂದ್ರೆ ಯಾವ ಏಜ್ ಅಲ್ಲಿ ಅಂತಂದ್ರೆ ನನಗೆ ಒಂದು 21 ಅಲ್ಲಿ ಇರಬೇಕು. ಅದನ್ನ ನೋಡ್ತಾ ಇದ್ದೀನಿ. ಅಲ್ಲಿವರೆಗೂ ನಿಮ್ಮ ಕಾರ್ ಕಲಿಬೇಕು ಅನಿಸ್ಲಿಲ್ವಾ? ಕಾರ್ ಕಲಿಬೇಕು ಅನಿಸ್ಲಿಲ್ಲ ಅಂತಂದ್ರೆ ಅಲ್ಲಿವರೆಗೂ ಆ ಮಟ್ಟಕ್ಕೆ ನಾವೆಲ್ಲೂ ತಲುಪಿರಲಿಲ್ಲ. ಅಯ್ಯೋ ಕಾರ್ ತಗೊಂತೀವಿ ಅಂತ ಅನ್ನೋದು ನಮಗೆ ಅದು ಇದರಲ್ಲೂ ಇರಲಿಲ್ಲ. ಬಟ್ ಯಾವಾಗೋ ಒಂದ್ಸರಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಒಂದ್ಸರಿ ಎಲ್ಲೋ ಊರಲ್ಲಿ ಕೂತಿದ್ದಾಗ ಒಂದ್ಸರಿ ಅನ್ಕೊಂಡಿದ್ವಿ ನಾನು ರೆಡ್ ಕಲರ್ ಕಾರ್ ತಗೋಬೇಕು, ಇಲ್ಲಿಗೆ ಬಂದು ಈ ಇಲ್ಲಿಗೆ ಬಂದಾಗ ಅದನ್ನು ತೊಗೊಂಬಂದು ಊರಿಗೆ ತಗೋಬರ್ಬೇಕು ಅಂತಂದ್ಬಿಟ್ಟು. ಬಟ್ ನಾನು ಕಾರ್ ತಗೋಬೇಕು ಅಂತ ಅಂದ್ಕೊಂಡು ಇದೆಲ್ಲ ಆಗಿ ತಗೋಬೇಕು ಅಂತ ಅಂದ್ಕೊಂಡಾಗ ಅವತ್ತೇಳಿ ಜ್ಞಾಪಕ ಬಂದು ಅದಕ್ಕೋಸ್ಕರನೇ ರೆಡ್ ಕಾರ್ ತಗೊಂಡು. ಸರ್, ನೀವೇ ಡ್ರೈವ್ ಮಾಡ್ತೀರಾ ಇಲ್ಲ ಬೇರೆ ಪ್ರಿಫರ್ ಮಾಡ್ತೀರಾ? ಇಲ್ಲ ಇಲ್ಲ, ನಾನೇ ಡ್ರೈವ್ ಮಾಡ್ತೀನಿ. ಲಾಂಗ್ ಡ್ರೈವ್ಸ್ ಹೋಗ್ತೀರಾ? ಲಾಂಗ್ ಡ್ರೈವ್ಸ್ ಅಂದರೆ ನನಗೆ ಅಷ್ಟಾಗಿ ಟೈಮ್ ಇರಲ್ಲ. ಎಲ್ಲಾದರೂ ಹೋದರೆ ನನಗೆ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ, ನಾನೇ ಮಾಡ್ಕೊಂಡು ಹೋಗ್ತೀನಿ. 90% ನಾನೇ ಮಾಡಿರ್ತೀನಿ. ಏನಾದರೂ ನಿದ್ದೆ ಗಿದ್ದೆ ಆ ಥರದ್ದು ಏನಾದರೂ ಬಂತು ಅಂತಂದಾಗ ಜೊತೆಲಿ ಯಾರಾದರೂ ಡ್ರೈವಿಂಗ್ ಬರೋರಿದ್ರೆ ಅವ್ರು ಕೇಳಿ ಕೊಟ್ಟು. ಓಕೆ, ಟಾಪ್ ಸ್ಪೀಡ್? ಟಾಪ್ ಸ್ಪೀಡ್ 120. ಅಷ್ಟೇನಾ? ಅಷ್ಟೇ. ಯಾಕೆ ಅಂತ ಸರ್? ಇಲ್ಲ, ಭಯ ಅಂತ ಏನಿಲ್ಲ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಅನ್ನೋದೊಂದು. ಕಾಷನ್ ಇಸ್ ಬೆಟರ್ ದನ್ ಕ್ಯೂರ್. ನೀವು ಯಾವ ಪ್ರಿಫರ್ ಮಾಡ್ತೀರಾ ಸರ್? ಕಾರ್ ಪ್ರಿಫರ್ ಮಾಡ್ತೀರಾ ಯೂಶುವಲಿ ಈಗ ಸಿಟೀಸ್ ಅಲ್ಲಿ ಹೋಗ್ಲಿಕ್ಕೆ ಬೈಕ್ ಪ್ರಿಫರ್ ಮಾಡಿ? ಕಾರ್ ಪ್ರಿಫರ್ ಮಾಡ್ತೀವಿ. ಅಕಸ್ಮಾತ್ ಏನಾದರೂ ತುಂಬ ಅರ್ಜೆಂಟ್ ಇದೆ, ಗಾಡಿಗಳೆಲ್ಲ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ರೆ ಇದು ಮಾಡೋಕ್ಕಾಗಲ್ಲ ಅಂದರೆ ತುಂಬ ಅರ್ಜೆಂಟ್ ಇದೆ ಅಂದಾಗ ಬೈಕ್ ಪ್ರಿಫರ್. ಹೆಲ್ಮೆಟ್ ವೇರ್ ಮಾಡ್ತೀರಾ ಸರ್? ಪೊಲೀಸ್ ಕೇಳಿ ಸಿಕ್ಕಿ ಬಿದ್ದಿದ್ದೀವ್ಯಾ? ಭಯಂಕರ ತುಂಬ ಸರಿ ಸಿಕ್ಕಿ ಬಿದ್ದಿದ್ದಿದೆ. ಯಾಕೆಂದ್ರೆ ಹೆಲ್ಮೆಟ್ ಹಾಕೊಂಡ್ರೆ ಇರಿಟೇಷನ್ ಆಗುತ್ತೆ ತಲೆಗೆ. ಬಟ್ ಸೇಫ್ಟಿ ಅಲ್ವಾ? ಸೇಫ್ಟಿ ಬಟ್ ಇರಲಿಲ್ವಲ್ಲ, ಇದಕ್ಕಿಂತ ಒಂದು 2 years ಬ್ಯಾಕ್ ಇರಲಿಲ್ಲ. ಇದರಿಂದ ಈಚೆಗಿರೋದು ಕೆಲವೊಂದ್ಸರಿ ಹಾಕೊಳಕ್ ಇಷ್ಟ ಇಲ್ಲದೆ ಹಾಕೊಳ್ದೇನೆ ಹೋಗಿ ಪೊಲೀಸ್ನವ್ರ ಹತ್ರ. ಸ್ವೀಟ್ ಮೆಮೊರೀಸ್ ಅಲ್ಲ, ಬ್ಯಾಡ್ ಮೆಮೊರೀಸ್ ಏನಾದ್ರು ಇದೆಯಾ? ಅಂದ್ರೆ ನೈಟ್ ತುಂಬಾ ಒಂದು 11 ಗಂಟೆ ರಾತ್ರಿ ಎಲ್ಲೋ ನಾನು ಮತ್ತು ನಮ್ಮ ಗಿರಿ ಅಂತ ಅಂದ್ಬಿಟ್ಟು ಇಬ್ಬರು ಬರ್ತಾ ಇರ್ಬೇಕಾದ್ರೆ ಒಂದ್ಸರಿ ಪೊಲೀಸ್ನವ್ರು ಕೈಗೆ ಸಿಗಾಕೊಂಡು ಅವ್ರು ಕಿತ್ಕೊಂಡು, ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೇ ನಮ್ಮ ಹತ್ರ ಏನೂ ಇರಲಿಲ್ಲ ಅವತ್ತು, ಎಲ್ಲನ ಕಿತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗಿ ಇಟ್ಕೊಂಡಿದ್ರು. ಅದಾದ್ಮೇಲೆ ಬಿಡಿಸ್ಕೊಂಬಂದಿದ್ದೆ. ಸೊ ಅದಾದ್ಮೇಲೆ ಈಗ ವೇರ್ ಮಾಡ್ತೀರಾ ಅಲ್ಲ ಇವಾಗ? ಅಲ್ಲ, ಇವಾಗ ಗಾಡಿ ಓಕೆ, ಎನಿವೇಸ್ ಕಾರ್ ಯೂಸ್ ಮಾಡ್ತಾ ಇದ್ದೀರಾ. ಬಟ್ ಸೀಟ್ ಬೆಲ್ಟ್ ಹಾಕೊಂತೀರಾ? 100% ಹಾಕೊಂತೀನಿ. ಓಕೆ ಸರ್, ನಿಮ್ಮನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ, ಬಟ್ ನೀವು ಇಷ್ಟಪಡೋರು ಅಂದರೆ ನಿಮ್ಮ ಗರ್ಲ್ ಫ್ರೆಂಡ್ಸ್ ಇದೆ? ಗರ್ಲ್ ಫ್ರೆಂಡ್ ಅಂತ ಯಾರೂ ಇಲ್ಲ, ಬಟ್ ನನ್ನ ಫ್ಯಾಮಿಲಿನ ನಾನು ತುಂಬ ಇಷ್ಟಪಡ್ತೀನಿ. ಓಕೆ, ಸಪೋಸ್ ಈಗ ನಿಮ್ಗೊಂದು ಚಾನ್ಸ್ ಸಿಕ್ತು, ಒಂದು ಲಾಂಗ್ ಡ್ರೈವ್ ಡ್ರೀಮ್ ಕಾರ್ ಡ್ರೀಮ್ ಗರ್ಲ್ ಜೊತೆ, ಯಾವ ಕಾರಲ್ಲಿ ಎಲ್ಲಿಗೆ ಹೋಗ್ತೀರಾ? ಮಡಿಕೇರಿ ಹೋಗಕ್ಕೆ ಇಷ್ಟಪಡ್ತೀನಿ. ಅಬ್ಬೆ ಫಾಲ್ಸ್ ನನಗೆ ತುಂಬ ಇಷ್ಟವಾದಂಥ ಜಾಗ. ನಮ್ಮೂರು? ಹಾಂ, ನಿಮ್ಮೂರೇ ಇರ್ಬೋದು, ಬಟ್ ಅಂದರೆ ನನಗೆ ಚಿಕ್ಕದ್ರಿಂದನೂ ಅಷ್ಟೇ ಮಡಿಕೇರಿ ಅಂದರೆ ನನ್ನ ಫೇವ್ರೆಟ್ ಪ್ಲೇಸ್. ನಾನು ವರ್ಷದಲ್ಲಿ ಒಂದು 3-4 ಸಾರಿ ನಾನು ಅಲ್ಲಿ ಹೋಗ್ತಾ ಇರ್ತಾ ಇದ್ದೆ. ಈಗ ಒಂದು 6 ತಿಂಗಳಿಂದ ಅಲ್ಲಿ ಹೋಗೋಕ್ಕಾಗಿಲ್ಲ, ಬಟ್ ನೆಕ್ಸ್ಟ್ ವೀಕಲ್ಲಿ ಹೋಗ್ತಾ ಇದ್ದೀವಿ ನಾವು ಅಲ್ಲಿ. ಯಾವ ಕಾರ್ ಅಂತ ಹೇಳಿ? ಕಾರ್ ಅಂತಂದ್ರೆ ಇವಾಗ ದಿಸ್ ಇಸ್ ಎ ಡ್ರೀಮ್ ಕಾರ್. ಎಸ್, ಡ್ರೀಮ್ ಕಾರ್ ಅಲ್ಲಿ ಡ್ರೀಮ್ ಗರ್ಲ್ ಜೊತೆ ಡ್ರೀಮ್ ಪ್ಲೇಸ್ ಗೆ ಹೋಗುತ್ತೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಒಂದು ದೊಡ್ಡದೊಂದು ಆಡಿ ಕಾರ್ ಅಲ್ಲಿ ನಮ್ಮ ಡ್ರೀಮ್ ಗರ್ಲ್ ಜೊತೆ. ಸೊ ಗೋಯಿಂಗ್ ಟು ಮಡಿಕೇರಿ. ಯಾರಿಲ್ಲ ಯಾರಿಲ್ಲ ನಿನ್ನಂತೆ, ಯಾರಿಲ್ಲ ನಿನ್ನಷ್ಟು ಮುದ್ದಾಗಿ, ನಂಗ್ಯಾರು ಕಂಡಿಲ್ಲ
ಗೊತ್ತಿಲ್ಲ ಗೊತ್ತಿಲ್ಲ ನಂಗಂತೂ ಗೊತ್ತಿಲ್ಲ ನೀನಿಲ್ಲದೆ ಭೂಮಿಲಿ ಬದುಕೋದೇ ಗೊತ್ತಿಲ್ಲ. ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪ್ರೋಗ್ರಾಮಲ್ಲಿ ಬಂದು ನಿಮ್ಮ ಕಾರ್ ಪ್ಯಾಶನ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ಸ್ ನಿಮ್ಗೂ. ನಮ್ಮ ಇವತ್ತು ಅದ್ದೂರಿ ಸಿನಿಮಾ 100 ಡೇಸ್ ಆಗಿದೆ. ಆ 100 ಡೇಸ್ ದಿನ ನನ್ನನ್ನು ಕರೆದು ಈ ಪ್ರೋಗ್ರಾಮಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ನಮ್ಮ ಗಿರೀಶ್ಗೆ ಮತ್ತು ಸುವರ್ಣವಾಹಿನಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ನಮ್ಮ ಸಿನಿಮಾ ಕರ್ನಾಟಕದಾದ್ಯಂತ ಎಲ್ಲ ಜನತೆ ಮೆಚ್ಚಿ 100 ದಿನಗಳನ್ನ ಪೂರೈಸಿ ಹೋಗ್ತಾ ಇದೆ. ಎಲ್ಲ ನಮ್ಮ ಕನ್ನಡದ ಚಿತ್ರಪ್ರೇಮಿಗಳಿಗೆ ಮತ್ತು ನನ್ನ ಟೆಕ್ನಿಷಿಯನ್ಸ್, ನನ್ನ ಕಲಾವಿದರು, ನಮ್ಮ ಚಿತ್ರರಂಗ, ನಮ್ಮ ಕನ್ನಡ ಚಿತ್ರರಂಗ, ಆಲ್ ಇನ್ ಆಲ್ ಪತ್ರಿಕಾ ಮಾಧ್ಯಮ, ಟಿವಿ ಮಾಧ್ಯಮ ಮತ್ತು ಧ್ವನಿ ಮಾಧ್ಯಮ ಯಾರ್ಯಾರಿದ್ದಾರೆ ಎಲ್ಲರಿಗೂ ನನ್ನ ಕಡೆಯಿಂದ ನನ್ನ ಕೃತಜ್ಞತೆಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಮಿಸ್ಟರ್ ಅರ್ಜುನ್ ಅವರ ಕಾರ್ ಪ್ಯಾಶನ್. ಇಷ್ಟೇ ಅಲ್ಲ, ಇನ್ನಷ್ಟು ವಿಚಾರಗಳು ನಿಮಗೆ ತಿಳಿಸೋದಿದ್ರೆ ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಬ್ರೇಕ್.